ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ಮುಂಚಿತವಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ರಿಗೂ ದೀಪಾವಳಿ ವರ್ಷ ಒಳ್ಳೇದು ಮಾಡಲಿ, ಎಲ್ಲರ ಬಾಳಲ್ಲಿ ಬೆಳಕನ್ನು ತರಲಿ ಅಂತ ಹೇಳಿಬಿಟ್ಟು ಕೇಳ್ಕೊತೀನಿ. ಸೊ ಎಲ್ರಿಗೂ ದೀಪಾವಳಿ ಹಬ್ಬ ಅಂತ ತುಂಬ ಖುಷಿ ಇರುತ್ತೆ. ಎಲ್ಲರೂ ಮನೆಯಲ್ಲೂ ಕ್ಲೀನ್ ಮಾಡೋದು, ಮನೇನ ಮುಂಚಿತವಾಗಿ ಒಂದು ವಾರ ಮುಂಚೆನೇ ಸೊ ಕಜ್ಜಾಯ ಆ ಥರ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಇಟ್ಕೊಳ್ಳೋದು, ಹಾಗೆ ಲಕ್ಷ್ಮೀ ಪೂಜಿಸೋದು ಈ ಥರ ಎಲ್ಲ ಮಾಡ್ಕೊತಿರ್ತೀರ, ರೆಡಿ ಮಾಡ್ಕೊತಿರ್ತೀರ. ಸೊ ಇದ್ರ ಮಧ್ಯದಲ್ಲಿ ದೀಪಾವಳಿ ಅಂದರೆ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಹ ಎಲ್ಲರೂ ಬಟ್ಟೆ ತೊಗೊಳ್ಳೋದು ಈ ಥರ ಎಲ್ಲ ಥರ ಶಾಪಿಂಗು ಮಾಡ್ತಿರ್ತೀರಲ್ಲ, ದೀಪಗಳು ತೊಗೊಳೋದು ಎಲ್ಲ. ಸೊ ನಾನು ಸಹ ಇವತ್ತು ಬಟ್ಟೆಯನ್ನು ತೊಗೊಂಡಿದ್ದೀನಿ, ನಿಮಗೂ ಸಹ ಶೇರ್ ಮಾಡ್ತೀನಿ ನಾನು ಯಾವ ರೀತಿಯಾದಂಥ ಬಟ್ಟೆಯನ್ನು ತೊಗೊಂಡೆ ಅಂತ ಹೇಳಿಬಿಟ್ಟು. ಸೊ ತುಂಬ ಕಡಿಮೆ ರೇಟ್ನಲ್ಲಿ ನಾನು ಟಾಪನ್ನು ತೊಗೊಂಡಿದ್ದೀನಿ, ಅಂದರೆ ಕುರ್ತಾಸ್ನ ತೊಗೊಂಡಿದ್ದೀನಿ, ನಿಮಗೂ ಸಹ ಶೇರ್ ಮಾಡ್ತೀನಿ ನಾನು ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿ. ಹಾಗೆ ನಾನು ತೊಗೊಂಡಿದ್ದಂತಹ ಡ್ರೆಸ್ ಆಗಿರ್ಬೋದು, ಸೊ ಏನೇನು ತೊಗೊಂಡಿದ್ದೀನಿ ಸ್ಯಾರಿ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದು ಡ್ರೆಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಸೊ ನೀವು ಬೈ ಮಾಡ್ಬೋದು. ಸೊ ಇನ್ನು ಕೆಲವು ಡ್ರೆಸ್ಸಸ್ ಎಲ್ಲ ನಾನು ಅಂದರೆ ಟಾಪ್ ಎಲ್ಲ ನಾನು ಇಲ್ಲೇ ನಾರ್ಮಲ್ ಶಾಪಲ್ಲಿ ತೊಗೊಂಡಿರೋದು, ಸೊ ಅದ್ರದ್ದು ಹಾಕಿರಲ್ಲ. ಹಾಗಾಗಿ ನೀವು ಕೊನೆವರೆಗೂ ನೋಡಿ ನಾನು ಎಲ್ಲಿ ಎಷ್ಟು ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಟಾಪ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಮಕ್ಕಳು ಬಟ್ಟೆನೂ ಅಷ್ಟೇ, ತುಂಬ ಕಡಿಮೆ ರೇಟಿಗೆ ಸಿಕ್ಕಿರೋವಂಥದ್ದು, ಮತ್ತು ಟಾಪ್ಸು ಇದೆಲ್ಲ ಮತ್ತು ರೆಡಿಮೇಡ್ ಬ್ಲೌಸಸ್ ಎಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಅದು ಯಾವ ಜಾಗ ಎಲ್ಲಿ ಏನು ಅಂತ ಹೇಳಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ, ಮತ್ತು ನಾನು ಯಾವುದನ್ನು ಯಾವ ರೀತಿ ಯಾವ ಡಿಸೈನ್ ತೊಗೊಂಡೆ ಹಾಗೆ ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು ಸೊ ಕಂಪ್ಲೀಟ್ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಇಲ್ಲಿ ವೆಸ್ಟ್ ಸೈಡ್ಗೆ ಬಂದೆ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಂದರೆ ನಾನು ಹಬ್ಬದ ಟೈಮಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರೋ ತೊಗೊಳೋಕ್ಕೆ ಬರ್ತೀನಿ. ಇಲ್ಲಿ ಇಲ್ಲಿ ಫುಟ್ವೇರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು, ಎಲ್ಲ 1000 ಆ ಥರ ಎಲ್ಲ ಇತ್ತು. ಸೊ ನಾನು ಯಾವುದೇ ರೀತಿಯಾದಂಥ ಸ್ಯಾಂಡಲ್ಸ್ ಎಲ್ಲ ಏನೂ ತೊಗೊಳ್ಲಿಲ್ಲ. ಸ್ವಲ್ಪ ಮತ್ತು ಒಂದು ಡ್ರೆಸ್ ತೊಗೊಂಡೆ ನಾನು, ಟಯರ್ಡ್ ಡ್ರೆಸ್ ಅಂತ ಹೇಳಿಬಿಟ್ಟು, ಅಂದರೆ ಮ್ಯಾಕ್ಸಿ ಡ್ರೆಸ್ ಥರ ಬರುತ್ತಲ್ಲ, ಸೊ ಆ ಥರ. ಮತ್ತು ಇಲ್ಲಿ ಕಿಡ್ಸ್ ವೇರಲ್ಲಿ ನನ್ನ ಮಗನಿಗೆ ಒಂದು ತೊಗೊಂಡೆ, ಮತ್ತು ನನ್ನ ಮಗಳಿಗೆ ಒಂದು ತೊಗೊಂಡೆ, ಮಗಳು ಅಂದರೆ ಸೊ ನನ್ನ ತಂಗಿ ಮಗಳಿಗೆ ಒಂದು ಜೊತೆ ತೊಗೊಂಡೆ. ಮತ್ತು ಇಲ್ಲಿ ಸ್ವಲ್ಪ ನನ್ನ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸ್ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು, ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು ತೊಗೊಂಡೆ. ಅದನ್ನು ಸಹ ತೋರಿಸ್ತೀನಿ ಎಲ್ಲದನ್ನು ನಾನು, ಲಾಸ್ಟ್ವರೆಗೂ ವೀಡಿಯೋನ ನೋಡಿ ಸ್ಕಿಪ್ ಮಾಡ್ದಲೆ. ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಇದಿರೋದು ಸವಳಂಗ ರೋಡಲ್ಲಿ ಇದೆ, ಇದು ವೆಸ್ಟ್ ಸೈಡ್ ಅಂತ ಹೇಳಿಬಿಟ್ಟು. ಎಥ್ನಿಕ್ ವೇರ್ಸ್ ಎಲ್ಲ ಡ್ರೆಸ್ಸು ತುಂಬ ಚೆನ್ನಾಗಿತ್ತು ಸೆಟ್ಟೆಲ್ಲ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ತುಂಬ ಕಲೆಕ್ಷನ್ಸ್ ಇತ್ತು, ಕುರ್ತಾ ಕುರ್ತೀಸು ಮತ್ತು ಜೀನ್ಸ್ ಟಾಪ್ಸು ಎಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವಿಲ್ಲಿ ಗಾಂಧಿ ಬಜಾರಿಗೆ ಬಂದ್ವಿ. ಸೊ ಗಾಂಧಿ ಬಜಾರಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು, ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟಾಪ್ಸ್ ಎಲ್ಲ 200 ರುಪೀಸು ಅವ್ರು ಹೇಳ್ತಿದ್ದಾರೆ ನೋಡಿ. ಎಲ್ಲ 200 ಯಾವುದಾದ್ರು ತೊಗೊಂಡು ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಟಾಪ್ ಆದರೂ ತೊಗೊಳ್ಳಿ 200 ರುಪೀಸು. ಫಸ್ಟು 150 ಇದ್ದಾಗ 200 ಮಾಡಿದ್ದಾರೆ. ಲೆಗಿನ್ಸು 100 ರುಪೀಸಿಗೆ ಸಿಗುತ್ತೆ, ಮತ್ತು ಆ ದುಪ್ಪಟ ಎಲ್ಲ ಸಿಗುತ್ತೆ. ನನಗೆ ಇದು ಬ್ಲ್ಯಾಕು ತುಂಬ ಇಷ್ಟ ಆಗಿತ್ತು, ಬಟ್ ನನಗೆ ಅದು ಸೈಜು ಸಿಗಲಿಲ್ಲ, ಸ್ವಲ್ಪ ಸಣ್ಣ ಸೈಜ್ ಇತ್ತು, ಹಾಗಾಗಿ ತರಲಿಲ್ಲ. ಅದಾದಮೇಲೆ ಇಲ್ಲಿ ನಾವು ದಿವಾಲಿಗೆ ಸ್ವಲ್ಪ ದೀಪ ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿಗೆ, ಲೈಟಿಂಗ್ಸು ಎಲ್ಲ ಆಚೆ ಹಾಕೋದಕ್ಕೆ. ಸೊ ಇದಾದ್ಮೇಲೆ ನೋಡಿ, ಇದು ಚೋರ್ ಬಜಾರ್ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಿಗೆ ಎಲ್ಲ ಸಿಗುತ್ತೆ. ನಾನು ಒಂದು ಶರ್ಟು ಪ್ಯಾಂಟು ಸಹ ತಂದೆ, 150 ರುಪೀಸು ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಅದು. ಶರ್ಟ್ 150 ಮತ್ತು ಪ್ಯಾಂಟು 150 ರುಪೀಸು. ಮತ್ತು ಇಲ್ಲಿ ಟಾಪ್ಸ್ ಆಗಿರ್ಬೋದು, ನೈಟಿ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ರೆಡಿಮೇಡ್ ಡ್ರೆಸ್ಸು, ಡ್ರೆಸ್ ಪೀಸ್ಗಳು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಇದಿರೋದು ಗಾಂಧಿ ಬಜಾರ್ ಎಂಟ್ರೆನ್ಸಿಂದ ನೀವು ಸ್ಟ್ರೈಟು ಸ್ವಲ್ಪ ಕೆಳಗ್ವರೆಗೂ ಬಂದರೆ, ಸೊ ಅಲ್ಲಿ ರೈಟಿಗೆ ತೊಗೊಂಡ್ರೆ ಅಲ್ಲಿ ಯಾರಿಗಾದ್ರೂ ಕೇಳಿದ್ರು ಹೇಳ್ತಾರೆ ಚೋರ್ ಬಜಾರ್ ಎಲ್ಲಿರೋದು ಅಂತ ಹೇಳಿಬಿಟ್ಟು. ಸೊ ನೋಡಿ, ಇಲ್ಲಿ ಒಂದು ಶರ್ಟು ಮತ್ತು ಒಂದು ಪ್ಯಾಂಟು ನಮ್ಮ ಅಣ್ಣ ಅವ್ರು ಕೊಡಿಸಿದ್ರು. ನಮ್ಮ ಅಣ್ಣ ಅಂದರೆ ನಮ್ಮ ನಾದಿನಿಯವ್ರ ಹಸ್ಬೆಂಡು. ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ನನ್ನ ಮಗನಿಗೆ ಒಂದು ಶರ್ಟು ಪ್ಯಾಂಟು ಕೊಡಿಸಿದ್ರು. 150 ರುಪೀಸ್ ಶರ್ಟು, 150 ರುಪೀಸ್ ಪ್ಯಾಂಟು. ನಾನು ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ, ಅವ್ನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ವೇರ್ ಮಾಡಿದಾಗ. ನೋಡಿ, ಇಲ್ಲಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಇದೆಲ್ಲದನ್ನು ಸಹ ನಿಮಗೆ ತೋರಿಸ್ತೀನಿ ಏನೇನಂತ. ಸೊ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಶೇರ್ ಮಾಡಿರ್ತೀನಿ. ಸೊ ಇದು ಅಷ್ಟೇ, ಇದು ದೀಪಾವಳಿಗೆ ಹಾಕುವಂಥದ್ದು ಡೆಕೋರೇಷನಿಂದು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ. ಇದು ಎಲ್ಲ ಹೇಗೆ ಹಾಕೋದು ಅಂತ ನಾನು ಖಂಡಿತ ತೋರಿಸ್ತೀನಿ, ಬನ್ನಿ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಬಿಸಿಲಲ್ಲಿ ನಿಜವಾಗ್ಲೂ ಸಾಕಾಗೋಗ್ಬಿಡ್ತು. ಸೊ ಬನ್ನಿ, ಹಾಗಿದ್ರೆ ಓಪನ್ ಮಾಡಿ ಎಲ್ಲದನ್ನು ನೋಡೋಣ ಏನೇನಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಹೀಗಿದೆ. ಸೊ ನೋಡಿ, ಈ ಥರ ಕೆಳಗಡೆ ಈ ಥರ ಬರುತ್ತೆ ಇದು. ಸೊ ಇದೇನಂತ ಅಂದರೆ, ಸೊ ಆಚೆ ಮನೆಯಿಂದ ಹೊರಗಡೆ ಮಧ್ಯದಲ್ಲಿ ಇದನ್ನು ಹ್ಯಾಂಗ್ ಮಾಡೋವಂಥದ್ದು. ಸೊ ಇದ್ರ ಮಧ್ಯದಲ್ಲಿ ಬಲ್ಪ್ ಹಾಕಬೇಕಾಗುತ್ತೆ, ತೋರಿಸ್ತೀನಿ ನೋಡಿ. ಸೊ ಈ ಬಲ್ಪ್ ಇದೆಯಲ್ವಾ,
ಸೊ ಈ ಬಲ್ಪನ್ನು ಹೀಗೆ ಒಳಗಡೆ ಹಾಸಿ ಹಾಕಿ ಇದೆಲ್ಲರೂ ನಿಮಗೆ ಗೊತ್ತಿರುತ್ತೆ ನೋಡಿರ್ತೀರ, ಬಟ್ ನಾನು ತೊಗೊಂಡಿದ್ದಂಥದ್ದು ತೋರಿಸ್ತೀನಿ. ಇದು 250 ರುಪೀಸು, ಆ ಬಲ್ಪ್ ಮನೇಲೇ ಇತ್ತು ನೋಡಿ. ಸೊ ಈ ಥರ ಬಲ್ಪನ್ನು ಅದರೊಳಗಡೆ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋದು ಆಚೆ ಹ್ಯಾಂಗ್ ಮಾಡಿದ್ರೆ, ಸೊ ಇದು ಲೈಟ್ ಆನ್ ಮಾಡಿದಾಗ ಇದರಲ್ಲಿ ಇದು ಏನು ಕಲ್ಲು ಕಲ್ಲರಾಗಿ ಮಾಡಿದ್ದಾರೆ ಇದೆಲ್ಲ ಫುಲ್ಲು ಕಲರ್ ಕಲರ್ ಕಾಣಿಸುತ್ತೆ, ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ದೀಪಾವಳಿ ಅಂತ ದೀಪಾವಳಿ ಹಬ್ಬಕ್ಕೆ ಅಂತಲೇ ತುಂಬ ಜನ ತಗೋತಾರೆ, ಚೆನ್ನಾಗಿರುತ್ತೆ. ಸೊ ನಮ್ಮದು ಮನೆ ಹೊಸ ಮನೆ, ಇದು ಗೃಹಪ್ರವೇಶ ಆಗಿ, ಸೊ ಇದು ಫಸ್ಟ್ ವರ್ಷ ದೀಪಾವಳಿ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಇದೆಲ್ಲ ತೊಗೊಂಬಂದಿದ್ದೀನಿ. ಸೊ ನೋಡಿ 250 ರುಪೀಸ್, ಇದರಲ್ಲಿ ತುಂಬ ವೆರೈಟೀಸ್ ಇತ್ತು, ಬಟ್ ಸಿಂಪಲಾಗಿದೆ ಸಾಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಹಸ್ಬೆಂಡ್ ತೊಗೊಂಬಂದಿದ್ದನ್ನು, ನಾನು ಸೆಲೆಕ್ಟ್ ಮಾಡಿಲ್ಲ, ಅವರು ಸ್ವಲ್ಪ ಜಾಸ್ತಿ ಸಿಂಪಲ್ಲೇ ತರ್ತಾರೆ ಸಾಕು. ಸೊ ಇದಾದಮೇಲೆ ನಾನು ಕೆಲವು ದೀಪಗಳನ್ನ ತೊಗೊಂಬಂದೆ ಕಾಂಪೌಂಡ್ ಮೇಲೆ ಹಚ್ಚೋದಕ್ಕೆ, ಮತ್ತು ಕಿಟಕಿಯಲ್ಲಿ ಹಚ್ಚಿಡೋದಕ್ಕೆ, ಬಾಗಿಲಲ್ಲೆಲ್ಲ ಹಚ್ಚಿಡೋದಕ್ಕೆ. ಸೊ ನಾನು ಈ ಥರ ನೋಡಿ ಮಣ್ಣಿನ ದೀಪ ನೋಡಿ, ಇದು ನಾನು ದೀಪ ತೊಗೊಂಡೆ, ಇದು 10 ರೂಪಾಯಿಗೆ 3 ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದು ಈ ಥರ ಪೇಂಟ್ ಮಾಡಿರೋವಂಥದ್ದು ದೀಪನ ತೊಗೊಳ್ಳಿ, ಮಣ್ಣಿಂದೇನೆ ಇದು, ಸ್ವಲ್ಪ ಬಟ್ ಆಯಿಲ್ ಪೇಂಟ್ ಥರ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಎಣ್ಣೆ ಸೋರೋದಿಲ್ಲ. ಮತ್ತು ಇದು ಡಿಸೈನ್ ದೀಪ 10 ರೂಪಾಯಿ ಒಂದು, ಇದನ್ನ ಎರಡು ತೊಗೊಂಡೆ ಬಾಗಿಲಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಇದಾದಮೇಲೆ ನೋಡಿ ಕ್ಯಾಂಡಲ್ ದೀಪ, ಅಂದರೆ ಒಳಗಡೆ ಕ್ಯಾಂಡಲ್ ಇರುತ್ತೆ, ಅದಕ್ಕೆ ಬತ್ತಿ ಹಾಕಿರ್ತಾರೆ, ಸೊ ಕ್ಯಾಂಡಲ್ ಇರೋವರೆಗೂ ಉರಿಯುತ್ತೆ, ಆಮೇಲೆ ಅದು ಹಾಫ್ ಆಗುತ್ತೆ, ನಾವು ಬತ್ತಿ ಹಾಕಿ ಎಣ್ಣೆ ಹಾಕೊಬೇಕಾದ್ರೂ ಉರಿಸ್ಕೋಬೋದು. ಈ ಥರ ನಾನು 8 ಬಾಕ್ಸ್ ತೊಗೊಂಡೆ, 1 ಬಾಕ್ಸ್ ಬಂದ್ಬಿಟ್ಟು 50 ಅನಿಸುತ್ತೆ, ನೆನಪಿಲ್ಲ ಟೋಟಲ್ ಬಿಲ್ ಕೊಟ್ಟೆ. ಇದಾದಮೇಲೆ ನೋಡಿ ದೀಪದ ಲೈಟಿಂಗ್ಸ್ ತೊಗೊಂಡೆ, ಇದು ದೇವ್ರ ಮನೇಲಿ ಹಾಕೋಣ ಅಂತ ಹೇಳಿಬಿಟ್ಟು, ಅಂದರೆ ಇದು ಕರೆಂಟಿಗೆ ಅಂದರೆ ಸ್ವಿಚ್ ಹಾಕಿದ್ರೆ ನೋಡಿ ಈ ಥರ ಆನ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ. ಇದು ಬಂದುಬಿಟ್ಟು 120 ಮೇ ಬಿ ಇರ್ಬೋದು ಅಂದ್ಕೊತೀನಿ, ಸೊ ಟೋಟಲ್ ಬಿಲ್ ಕೊಟ್ಟಿದ್ರಿಂದ ನಿಜವಾಗ್ಲೂ ನೆನಪಿಲ್ಲ ಎಷ್ಟು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಗೆ. ಮೊದಲನೇದಾಗಿ ಒಂದು ವೈಟ್ ಶರ್ಟನ್ನು ತೊಗೊಂಬಂದ್ವಿ, ಇದನ್ನು ಬಂದುಬಿಟ್ಟು ನಮ್ಮ ಮಾವ ಅವ್ರಿಗೆ, ಅಂದರೆ ನಮ್ಮ ಹಸ್ಬೆಂಡ್ ಅವರ ತಂದೆಗೆ, ಇದು ಅವರು ವೈಟೇ ಹಾಕೋದು, ಹಾಗಾಗಿ ಸೊ ವೈಟ್ ಶರ್ಟು ವೈಟ್ ಪಂಚೆ, ಇದು ನಾರ್ಮಲಾಗಿ ಒಂದು ಟವಲ್ ತೊಗೊಂಬಂದ್ವಿ, ಸೊ ವೈಟ್ ಪಂಚೆ ಮತ್ತು ಒಂದು ವೈಟ್ ಟವಲ್ ತೊಗೊಂಬಂದ್ವಿ. ನೋಡಿ ಚೋರ್ ಬಜಾರಲ್ಲಿ ತೊಗೊಂಡಿದ್ದಂತಹ ಶರ್ಟು ಇದೆ, 150 ರುಪೀಸ್, ಇದು ಎಕ್ಸ್ಪ್ಯಾಂಡಬಲ್ ಶರ್ಟು, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾವು ಮುಂಚೆನೂ ಸಹ ತುಂಬ ತೊಗೊಂಡಿದ್ದೀನಿ ಇಲ್ಲಿ, ನೀವೇನಾದರೂ ಶಿವಮೊಗ್ಗದವರಾಗಿದ್ದರೆ ಖಂಡಿತ ನೋಡಿರ್ತೀರ, ಅಕಸ್ಮಾತ್ ನೀವೇನಾದ್ರೂ ಶಿವಮೊಗ್ಗ ಕಡೆ ಸೈಡು ಬಂದರೆ ಇಲ್ಲಿಗೆ ವಿಸಿಟ್ ಮಾಡ್ದಲೇ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಹೋಗಿ ತೊಗೊಳ್ಳಿ. ಇದು ಅಡ್ರೆಸ್ ಹೇಳಿದಲ್ವಾ, ಗಾಂಧಿ ಬಜಾರು. ಇದಾದಮೇಲೆ ನೋಡಿ ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ನನ್ನ ಮಗನಿಗೆ, ಇದು ಬಂದುಬಿಟ್ಟು 999, ಅಂದರೆ 1000 ರುಪೀಸ್ಗೆ 1 ರುಪಿ ಕಡಿಮೆ ಅಷ್ಟಿತ್ತು ರೇಟು. ಇದಕ್ಕೆ ಟೈ ಸಹ ಬಂದಿದೆ, ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ, ಡಂಗ್ರಿ ಇದು, ಅವನಿಗೆ ಸಣ್ಣ ಮಗು ಇದ್ದಾಗ ಹಾಕಿದ್ದು, ಅಂದರೆ 6 ಮಂತ್ಸಲ್ಲಿ ಮತ್ತೆ ಹಾಕಿರಲಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡೆ ನಾನು. ಶರ್ಟ್ ಬಂದುಬಿಟ್ಟು ಕಾಟನಲ್ಲಿ ಇದೆ, ಪ್ಯಾಂಟನ್ನು ಸಾರಿ ಚಡ್ಡಿನೂ ಸಹ ಅದೇ ಥರನೇ ಇದೆ, ಕಾಟನ್ ಬಟ್ಟೆ ಥರನೇ, ಬಟ್ ಸಮ್ಮರ್ ಇವಾಗ ಸ್ವಲ್ಪ ಶೆಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಪ್ರತಿ ವರ್ಷವೂ ಪಂಚೆ ಶರ್ಟ್ ಎಲ್ಲ ಈ ಥರ ಕಚ್ಚೆ ಪಂಚೆ ತೊಗೋತಿದ್ವಿ, ಈ ವರ್ಷ ಇದು ತೊಗೊಂಡ್ವಿ. ಇದಾದಮೇಲೆ ನೋಡಿ ಸ್ವಲ್ಪ ಥಂಡಿ ಇರುತ್ತೆ ಸಂಜೆ ಟೈಮ್ ಮೇಲೆ ಅಂದ್ಬಿಟ್ಟು ನಾನೊಂದು ಸ್ವೆಟ್ ಶರ್ಟು ಸಹ ತೊಗೊಂಡೆ, ಇದು 799. ಇದ್ರದ್ದು ಲಿಂಕು ಸಹ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನನಗೆ ಎಷ್ಟು ಲಿಂಕು ಸಿಗುತ್ತೆ ಅಷ್ಟನ್ನು ಸಹ ಶೇರ್ ಮಾಡ್ತೀನಿ. ಸೇಮ್ ವೆಸ್ಟ್ ಸೈಡ್ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಇದೆಲ್ಲ ಸಿಗುತ್ತೆ. ನೋಡಿ ಇಲ್ಲಿ ಸೀಕ್ವೆನ್ಸ್ ಡಿಸೈನ್ ಬಂದಿದೆ ಹೊಸದಾಗಿ, 2-3 ಇಯರ್ಸ್ ಬಾಯ್ಸ್ಗೇನೆ ಇದು. ಇದಾದಮೇಲೆ ನೋಡಿ ನಾನೊಂದು ಟಯರ್ಡ್ ಡ್ರೆಸ್ ತೊಗೊಂಡೆ, ಇದನ್ನು ಫ್ಯೂಷನ್ ಡ್ರೆಸ್ಸು ಕೆಲವರು ಮ್ಯಾಕ್ಸಿ ಡ್ರೆಸ್ ಅಂತಲೂ ಸಹ ಕರೀತಾರೆ, ತುಂಬ ಚೆನ್ನಾಗಿದೆ, ಇದನ್ನು ನಾನು ವೇರ್ ಮಾಡಿ ಸಹ ತೋರಿಸ್ತೀನಿ. ಇದನ್ನು ಸಹ ನಾನು ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು, ಕ್ಲಾತ್ ಅಂತೂ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇಷ್ಟ ಆಯಿತು ತೊಗೊಂಡೆ. ಇದು ಅಂಬ್ರೆಲಾ ಟೈಪ್ ಬರುತ್ತೆ, ಮತ್ತು ಸ್ಲೀವ್ಸ್ ಬೆಲ್ ಸ್ಲೀವ್ಸ್ ಅಂತಾರಲ್ಲ ಆ ಥರ, ನೋಡಿ ಇಲ್ಲಿ ವೇರ್ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿತ್ತು. ಸೊ ಟ್ರಯಲ್ ರೂಮಲ್ಲಿ ನೋಡಿನೇ ತೊಗೊಂಡೆ, ಇದ್ರದ್ದು ಸಹ ಲಿಂಕ್ ಆ್ಯಡ್ ಮಾಡಿರ್ತೀನಿ, ಇಷ್ಟ ಆದರೆ ತೊಗೊಳ್ಳಿ. ಇದಾದಮೇಲೆ ನೋಡಿ ನನ್ನ ಮಗಳಿಗೆ ಒಂದು ಡ್ರೆಸ್ ತೊಗೊಂಡೆ, ಇದು ಸಹ ಡಂಗ್ರಿನೇ, ಅಂದರೆ ಮಿಡಿ ಟೈಪಲ್ಲಿ ಬರುತ್ತೆ, ಅಂದರೆ ಫುಲ್ ಮೇಲಿಂದ ಫುಲ್ ಕೆಳಗಡೆ ಫ್ರಾಕ್ ಟೈಪಲ್ಲಿ, ತುಂಬ ಚೆನ್ನಾಗಿರುತ್ತೆ ವೆಸ್ಟರ್ನ್ ಸೈಡ್ ಹಾಕಿ ವೆಸ್ಟರ್ನ್ ಡ್ರೆಸ್ ಅಂತಾರಲ್ವಾ, ಸೊ ಆ ಥರನೇ. ಜ್ಯುವೆಲ್ರಿ ತೊಗೊಂಡೆ, ಅದನ್ನು ತೋರಿಸ್ತೀನಿ, ಅಂದರೆ ಸೊ ಫ್ಯಾನ್ಸಿ ಜ್ಯುವೆಲ್ರಿ, ನನಗೆ ಈ ಥರ ರಿಂಗ್ ಇಯರಿಂಗ್ಸು ತುಂಬ ಇಷ್ಟ ನೋಡಿ ಈ ಥರ. ಇದು ಸಹ ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು ನಾನು, ಇದು ಯಾವುದೇ ರೀತಿಯಾದಂಥ ಲಿಂಕು ನನಗೆ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾನು ಮತ್ತೆ ಆ್ಯಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದು ಸಹ ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು, ತುಂಬ ಇಷ್ಟ ಆಯಿತು. ನಾನು ನೀಟಾಗಿ ಹತ್ರದಿಂದ ನಿಮಗೆ ನೋಡಿ,
ಇದಾದ್ಮೇಲೆ ನೋಡಿ ಬ್ಯಾಂಗಲ್ಸ್ ತಗೊಂಡೆ. ನನಗೆ ಇದು ಮೆಟಲಿಂದು ತುಂಬಾ ಇಷ್ಟ ಆಯ್ತು. ನಾನು ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಿದ್ದೆ, ಪ್ಲೇನ್ ಬಳೆ. ಸೊ ಹಾಗಾಗಿ ತಗೊಂಡೆ. ಆ ಕಡೆ ಈ ಕಡೆ ಇದು ಫುಲ್ ಸೆಟ್ ಬಂದಿದ್ದು. ಇದಾದ್ಮೇಲೆ ನೋಡಿ, ನಾನು ನೈಟಿ ತಗೊಂಡು 2 ಇಯರ್ಸ್ ಆಗಿತ್ತು. ಸೊ ಇದನ್ನ ನೈಟಿ ತಗೊಂಡೆ. ಇದೊಂಥರ ಕ್ಲಾತ್ ತುಂಬ ಚೆನ್ನಾಗಿದೆ, ಒಂಥರ ಕಾಟನ್ ಪ್ಲಸ್ ಸ್ಪನ್ ಬಟ್ಟೆ ಅಂತಾರಲ್ಲ, ಸೊ ಆ ಥರ ಮಿಕ್ಸಲ್ಲಿ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಲೀವ್ಸ್ ಬಂದುಬಿಟ್ಟು ಸ್ಲೀವ್ಸಿಗೆ ನೆಟ್ಟೆಡ್ ಅಟ್ಯಾಚ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಇದು ಶಾಪಲ್ಲಿ ತೊಗೊಂಡಿದ್ದು, ಹರೀಶ್ ಹ್ಯಾಂಡ್ಲೂಮ್ಸ್ ಅಂತ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ, ಗಾಂಧಿ ಬಜಾರಲ್ಲೇ ತೊಗೊಂಡಿದ್ದು. ಇದಾದಮೇಲೆ ನೋಡಿ, ಕುರ್ತಾಸ್ ತೊಗೊಂಡೆ. ಇದು ಬಂದುಬಿಟ್ಟು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಮ್ಯಾಕ್ಸಲ್ಲಿ 499 rupees ಒಂದು ಕುರ್ತಾ ಇತ್ತು. ಸೊ ಎರಡು ತೊಗೊಂಡ್ರೆ 100 rupees ಡಿಸ್ಕೌಂಟ್ ಅಂತ ಇತ್ತು. ಅಲ್ಲಿಗೆ 100 rupees, 2-100 rupees ಡಿಸ್ಕೌಂಟ್ ಮಾಡಿದರು ಅಲ್ಲಿಗೆ. ಸೊ ಒಂದು 450 ಅಂತ ಹೇಳ್ಬಿಟ್ಟು ಬಿತ್ತು. ಸೊ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ನಿಮಗೆ ಇದ್ರದಕ್ಕೆ ಎಂಬ್ರಾಯ್ಡ್ರಿ ವರ್ಕು ಸಹ ಇದೆ, ಹಾಗಾಗಿ ಇಷ್ಟ ಆಯಿತು. ಸೊ ಇದಾದಮೇಲೆ ನಾನು ಇನ್ನೊಂದು ಕಲರ್ ತೊಗೊಂಡೆ, ಡಿಸ್ಟೆಂಪರ್ ಕಲರ್ ಅಂತಾರೆ. ಅಂದರೆ ನೆವಿ ಬ್ಲೂಗಿಂತ ಇನ್ನೊಂದು ಥರ ಬ್ಲೂ ಇದು. ಸೊ ಇದು ಸಹ ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ಇದು ಸಹ ಸೇಮ್ ರೇಟು, ಇದಕ್ಕೆ ಡಿಸ್ಕೌಂಟ್ ಕೊಟ್ಟರು. ಇದು ಅಷ್ಟೇ ಕ್ಲಾತು, ಒಂಥರ ಸಿಂಥೆಟಿಕ್ ಮಿಕ್ಸ್ ಇದೆ, ಸಿಲ್ಕ್ ಅಂತಾರಲ್ಲ, ಸೊ ಸಿಲ್ಕು ಕಾಟನ್ ಮಿಕ್ಸಲ್ಲಿ. ತುಂಬ ಇಷ್ಟ ಆಯಿತು ಇದು ಸಹ ಕ್ಲಾತು. ಇದಾದಮೇಲೆ ಸ್ಯಾರಿ, ಇದು ನಮ್ಮ ಅಣ್ಣ ಅವ್ರು ಕೊಡಿಸಿದ್ದು. ಅಂದರೆ ಅವ್ರು ಎವ್ರಿ ಇಯರ್ ನನಗೆ ಗೌರಿ ಹಬ್ಬಕ್ಕೆ ಡ್ರೆಸ್ ಸ್ಯಾರಿಯನ್ನು ಕೊಡಿಸ್ತಾರೆ. ಸೊ ಈ ಸತಿ ಸ್ವಲ್ಪ ಅವ್ರು ಬರೋದಕ್ಕೆ ಲೇಟ್ ಆಗಿತ್ತು, ಹಾಗಾಗಿ ಈ ಟೈಮಲ್ಲಿ ಕೊಡಿಸಿದ್ರು. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಅಂದರೆ ನಮ್ಮ ನಾದಿನಿಯವರ ಹಸ್ಬೆಂಡು, ಅವರಿಗೆ ವರ್ಷ ವರ್ಷ ರಾಖಿ ಕಟ್ತೀನಿ. ಸೊ ಅವರು ಸಹ ನನಗೆ ಬಾಗಣ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಕೊಡಿಸ್ತಾರೆ. ಇದಾದಮೇಲೆ ನನಗೆ ಇನ್ನೊಬ್ಬರು ನಾದಿನಿ ಇದ್ದಾರೆ. ಸೊ ಅವರು ಅಷ್ಟೇ ಒಂದು ಸ್ಯಾರಿಯನ್ನು ಕೊಡಿಸಿದ್ರು. ಇದು ಸಹ ತುಂಬ ಇಷ್ಟ ಆಯಿತು ನನಗೆ, ಪಿಂಕು ಮತ್ತು ಬ್ಲೂ ಕಾಂಬಿನೇಷನ್ನು. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಎರಡೂ ಸಹ ಸ್ಟಿಚಿಂಗ್ ಕೊಡಬೇಕು ಬ್ಲೌಸಿಗೆ. ಇವರು ಅಷ್ಟೇ ವರ್ಷ ವರ್ಷ ಗೌರಿ ಹಬ್ಬಕ್ಕೆ ಸ್ಯಾರಿ ಅಂತ ಹೇಳಿಬಿಟ್ಟು ಕೊಡಿಸ್ತಾರೆ. ಹಾಗಾಗಿ ಅದಾದಮೇಲೆ ಸಾಕ್ಸ್ನ ತೊಗೊಂಡೆ ನನ್ನ ಮಗನಿಗೆ. ನೋಡಿ, ಸಾಕ್ಸ್ 3 pairs ತೊಗೊಂಡಿದ್ದು. ಆಲ್ರೆಡಿ ಒಂದು ಯೂಸ್ ಮಾಡಿಬಿಟ್ಟಿದ್ದಾನೆ ಅವನು. ತರ್ತಿದಂಗೆ ಅವತ್ತು ಎಲ್ಲ ತೆಗೆದುಬಿಟ್ಟು ನನಗೆ ಇದ್ಬೇಕಂತ ಯೂಸ್ ಮಾಡಿದ್ದಾನೆ. 3 pairs socks ತೊಗೊಂಡಿದ್ದೆ. ಮತ್ತು ಇಷ್ಟು ಶಾಪಿಂಗ್ ಮಾಡಿದ್ದಕ್ಕೆ, ಸೊ ಇದು ಮಕ್ಕಳದು 3-4 years ಇನ್ನರ್ ಇದು. ಇದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 499 rupees. ಬಟ್ ಆದರೆ ನಾನು ಇಷ್ಟು ಶಾಪಿಂಗ್ ಮಾಡಿದ್ದಕ್ಕೆ, ಸೊ ಅವ್ರ ಇನ್ನರ್ ವೇರ್ಸ್ನ 100 rupees ಆಫರ್ ಆಗಿಲ್ಲ. ಈ ಒಂದು ನನ್ನ ಶಾಪಿಂಗ್ ವ್ಲಾಗು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡ್ಬೋದು. ಸೊ ಎಲ್ಲ ನೋಟಿಫಿಕೇಷನ್ಸು ಸಹ ನಿಮಗೆ ಬರುತ್ತೆ. ಸೊ ಮತ್ತೆ ನಾನು ಮುಂದಿನ ಅದ್ಭುತವಾದಂಥ ವೀಡಿಯೋ ಒಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.